ನಮಸ್ಕಾರ ಸ್ನೇಹಿತರೆ ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನಮ್ಮ ಶೈಕ್ಷಣಿಕ ಆ್ಯಪ್ನ ಸಂಕ್ಷಿಪ್ತ ಪರಿಚಯವನ್ನು ಮಾಡ್ಕೊಳ್ಳೋಣ ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಗಾಗಿ ಭಾರತದ ಅತಿ ದೊಡ್ಡ ಕಲಿಕಾ ವೇದಿಕೆಯಾಗಿ ಅನ್ಅಕಾಡೆಮಿ ಆ್ಯಪ್ ನಿಮಗಾಗಿ ಕೆಲಸ ನಿರ್ವಹಿಸ್ತದೆ ಅಂತಕ್ಕಂಥದ್ದು ಇಲ್ಲಿ ಭಾರತದ ಅತಿ ದೊಡ್ಡ ಕಲಿಕಾ ವೇದಿಕೆಯಾಗಿದೆ ಭಾರತದ ಟಾಪ್ ಶಿಕ್ಷಣ ತದ್ದರಿಂದ ಕನ್ನಡದಲ್ಲಿ ನೀವು ತರಬೇತಿಯನ್ನು ಪಡೆಯಬಹುದಾಗಿದೆ ಮೂವತ್ತಕ್ಕಿಂತಲೂ ಅಧಿಕ ತರಬೇತಿಗಾರರು ನಿಮಗೆ ತರಬೇತಿಯನ್ನು ಕೊಡ್ತಾರೆ ಇಲ್ಲಿ ಕರ್ನಾಟಕ ಸರ್ಕಾರ ನಡೆಸಕ್ಕಂಥ ಕೆ ಎಸ್ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಪಿ ಡಿ ಒ ಪಿ ಸಿ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯನ್ನು ನೀವು ನಡೆಸ್ಬೋದಾಗಿದೆ ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ಇರುತ್ತೆ ಫೀಲ್ ಲೈಕ್ ಯು ಆರ್ ರೈಟ್ ಇನ್ ದ ಕ್ಲಾಸ್ ರೂಮ್ ಆದರೆ ವರ್ಗ ಕೋಣೆಯಲ್ಲಿ ಇರ್ದಿದ್ದೀರಿ ಅಂತಕ್ಕಂಥ ಭಾವನೆ ಉಂಟಾಗುತ್ತೆ ಕಾನ್ಸೆಪ್ಟ್ ಬೇಸ್ಡ್ ಕ್ವಿಜಸ್ ಇರುತ್ತೆ ಪರಿಕಲ್ಪನೆ ಆಧಾರಿತ ರಸಪ್ರಶ್ನೆ ಕಾರ್ಯಕ್ರಮಗಳು ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ನೇರವಾಗಿ ನಿಮ್ಮ ಸಮಸ್ಯೆಗಳನ್ನು ಎಜುಕೇಟ್ಸ್ನೊತ್ತಿಗೆ ಸಂಪರ್ಕಿಸಿ ಪರಿಹರಿಸಿ ಕೊಳ್ಬೋದಾಗಿದೆ ಡಿಟೇಲ್ಡ್ ಟೆಸ್ಟ್ ಸೀರೀಸ್ ಇರುತ್ತೆ ವಿವರಣಾತ್ಮಕವಾದಂಥ ಪರೀಕ್ಷಾ ಒಂದು ಅಂಶಗಳನ್ನು ನೀಡಲಾಗುತ್ತೆ ಫ್ಲೆಕ್ಸಿಬಲ್ ಶೆಡ್ಯೂಲ್ ಇರುತ್ತೆ ಅಂದರೆ ನೀವು ಸಮಯವನ್ನು ಇಲ್ಲಿ ನಿಮಗೆ ಸರಿಹೊಂದು ಹಾಗೆ ಸರಿ ದೂಗಿಸ್ಕೊಳ್ಬೋದಾಗಿದೆ ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಆ್ಯಂಡ್ ಕ್ಲಾಸಸ್ ಇರುತ್ತೆ ಅನಿಯಮಿತ ಒಂದು ಪ್ರಾಕ್ಟೀಸ್ ಇರುತ್ತೆ ಜೊತೆಗೆ ಕ್ಲಾಸಸ್ ಕೂಡ ಇಲ್ಲಿ ನಿಮ್ಗಾಗಿ ನೀಡಲಾಗಿದೆ ಲರ್ನ್ ಎನಿ ಟೈಮ್ ಎನಿವೇರ್ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ನೀವು ಈ ಒಂದು ಆ್ಯಪನ್ನು ಬಳಸ್ಬೋದಾಗಿದೆ ಚಾಟ್ ವಿತ್ ದ ಎಜುಕೇಟರ್ಸ್ ಅಂದರೆ ಈ ನಿಮಗೆ ಕೋಚ್ ಮಾಡತಕ್ಕಂಥ ಎಜುಕೇಟ್ಸ್ನೊಂದಿಗೆ ಚಾಟಿಂಗನ್ನು ಮಾಡ್ಬೋದು ಜೊತೆಗೆ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬೋದು ನಂತರದಲ್ಲಿ ಎಜುಕೇಟ್ಸ್ ಕೊಡ್ತಕ್ಕಂಥ ನೋಟ್ಸನ್ನು ಕೂಡ ನೀವು ಬಳಸ್ಕೊಳ್ಬೋದಾಗಿದೆ ಅಂತಕ್ಕಂಥದ್ದು ಇನ್ನು ಇದು ಭಾರತದ ಅತಿ ದೊಡ್ಡ ಕಲಿಕಾ ವೇದಿಕೆ ಇಲ್ಲಿ ಎಲ್ಲ ನಿಮಗೆ ಒಂದು ಶಿಕ್ಷಣವನ್ನು ಕೊಡ್ತಾರೆ ಕೋಚನ್ನು ಮಾಡ್ತಾರೆ ಅಂತಕ್ಕಂಥದ್ದು ನೋಡಿದಾರೆ ಕೆ ಎಸ್ ಟಾಪರ್ಸ್ ಇರ್ತಾರೆ ನಂತರದಲ್ಲಿ ಐ ಎ ಎಸ್ ಆ್ಯಂಡ್ ಕೆ ಎಸ್ ಇಂಪ್ರೂ ಅಟೈನ್ ಮಾಡಿದಂಥ ಕ್ಯಾಂಡಿಡೇಟ್ಸ್ ಕೂಡ ಇಲ್ಲಿರ್ತಾರೆ ನಂತರದಲ್ಲಿ ಎಕ್ಸ್ಪೀರಿಯನ್ಸ್ ಸಬ್ಜೆಕ್ಟ್ ಟೀಚರ್ಸ್ ಕೂಡ ಇಲ್ಲಿರ್ತಾರೆ ಅಂತಕ್ಕಂಥದ್ದು ಇನ್ನು ತದನಂತರದಲ್ಲಿ ಇಲ್ಲಿ ಪ್ರಿಪೇರ್ ಫ ವಿತ್ ಟಾಪ್ ಎಜುಕೇಟರ್ಸ್ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನೋಡ್ಕೊಳ್ಬೋದಾಗಿದೆ ಇನ್ನು ಇದರ ಮೇಲೆ ಗಮನವನ್ನು ಹರಿಸ್ಬೇಕಾಗತ್ತೆ ಸ್ಟಡಿ ಫ್ರಮ್ ಹೋಮ್ ಯಾಕಂದರೆ ಕೊರೋನಾ ಎಫೆಕ್ಟ್ ಮೇವರೆಗೆ ಕಂಟಿನ್ಯೂ ಆಗತಕ್ಕಂಥ ಸಾಧ್ಯತೆ ಇದೆ ಕೆಲವೊಂದು ಜಿಲ್ಲೆಗಳಿಗೆ ನೋಡೋದಾದರೆ ಇನ್ನು ಮನೆಯಲ್ಲೇ ಕೂತ್ಕೊಂಡು ಫಿಸಿಕಲನ್ನು ಅವಾಯ್ಡ್ ಮಾಡಿ ಮನೆಯಲ್ಲಿ ಕೂತ್ಕೊಂಡು ಅಧ್ಯಯನವನ್ನು ಮಾಡ್ಬೋದು ಪರ್ ಇಲ್ಲಿ ಹದಿನೆಂಟು ರೂಪಾಯಿಯನ್ನು ನಿಮ್ಮ ಭವಿಷ್ಯದ ಸಲುವಾಗಿ ನೀವು ವ್ಯಯವನ್ನು ಮಾಡಬೇಕಾಗತ್ತೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ನಿಮ್ಮ ಸಮಸ್ಯೆಗಳನ್ನು ನೇರವಾಗಿ ನೀವು ಪರಿಹರಿಸ್ಕೊಳ್ಬೋದಾಗಿದೆ ಜೊತೆಗೆ ಸ್ಟ್ರಕ್ಚರ್ಡ್ ಅಂದರೆ ವ್ಯವಸ್ಥಿತವಾದಂಥ ಫ್ರೀ ಸ್ಪೆಷಲ್ ಕ್ಲಾಸಸ್ಗೆ ಇಲ್ಲಿ ನಿಮಗಾಗೆ ವಿನ್ಯಾಸಗೊಳಿಸಲಾಗಿದೆ ಅಂತಕ್ಕಂಥದ್ದು ನಂತರದಲ್ಲಿ ಇ ಎಮ್ ಐ ಪೇಮೆಂಟ್ ಆಪ್ಷನ್ ಕೂಡ ಇರುತ್ತೆ ಅಂದರೆ ಮಂತ್ಲಿ ನೀವು ಈಸಿ ಇನ್ಸ್ಟಾಲ್ಮೆಂಟನ್ನು ಇಲ್ಲಿ ಪೇ ಮಾಡ್ಬೋದಾಗಿದೆ ಅಂತಕ್ಕಂಥದ್ದು ಈ ಆ್ಯಪ್ನೇ ಕೂಡಲೇ ಏನು ಮಾಡ್ಬೋದು ಗೂಗಲ್ನ ಪ್ಲೇಸ್ಟೇರ್ಗೆ ಹೋಗಿ ಅದಕ್ಕೆ ನಿಮ್ಮ ಲರ್ನಿಂಗ್ ಅಂತ ಸರ್ಚ್ ಮಾಡಿ ನೀವು ಈಗಲೇ ಇನ್ಸ್ಟಾಲ್ ಮಾಡ್ಕೋಬೋದಾಗಿದೆ ಇನ್ನು ಫಸ್ಟ್ ಫೇಸ್ ಈ ರೀತಿಯಾಗಿರುತ್ತೆ ತದನಂತರದಲ್ಲಿ ಇಲ್ಲಿ ನೋಡ್ಬೋದು ತ್ರೀ ಮಂತ್ಸ್ ನಂತರದಲ್ಲಿ ಸಿಕ್ಸ್ ಮಂತ್ಸ್ ಒನ್ ಮಂತ್ ಮತ್ತು ಟ್ವೆಲ್ ಮಂತ್ಸ್ ಕೋರ್ಸಸ್ ಇರುತ್ತೆ ಯಾವ ರೀತಿಯಾಗಿ ನೀವು ಜಾಸ್ತಿ ಒಂದು ವ್ಯಾಲಿಟಿನ ತಗೊಳ್ತಿರೋ ಟೈಮನ್ನು ಆ ರೀತಿ ಫೀಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ಇನ್ನೊಂದು ಆಫರ್ ಕೂಡ ಇಲ್ಲಿ ನಿಮಗಾಗಿ ನಡೀತಾ ಇದೆ ಅದನ್ನಂದರೆ ಇಮಾಮ್ ಬಂತಕ್ಕಂಥ ಒಂದು ಕೂಪನ್ ಕೂಡ ಬಳಕೆ ಮಾಡಿದ್ದೆ ಆದರೆ ರೆಫರಲ್ ಕೂಡ ಇಲ್ಲಿ ನಿಮಗೆ ಎಲ್ಲ ಒಂದು ಪರೀಕ್ಷೆಗಳಲ್ಲಿ ಟೆನ್ ಪರ್ಸೆಂಟ್ ಏನಾಗುತ್ತೆ ಅಂದರೆ ಡಿಸ್ಕೌಂಟ್ ಸಿಗುತ್ತೆ ಆ ಎಮ್ ಎಮ್ ಎಸ್ ಎ ಬಿ ಅಂತಕ್ಕಂಥ ಒಂದು ಕೂಪನ್ ಕೋಡನ ಬಳಕೆ ಮಾಡಿಕೊಂಡು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟನ್ನು ಪಡ್ಕೋಬೋದಾಗಿದೆ ನೇರವಾಗಿ ಈ ಹೋಗೋಣ ಸ್ನೇಹಿತರೆ ನನ್ನ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ನೋಡೋದಾದರೆ ನನ್ನ ಹೆಸ್ರು ಈ ಮಾಂಸ ಮುಲ್ತಾನಿ ಹೇಳಿ ನನ್ನ ಶೈಕ್ಷಣಿಕ ವಿದ್ಯಾರ್ಥಿ ಡಿ ಎಡ್ ಬಿ ಎಡ್ ಆ್ಯಂಡ್ ಎಮ್ ಎ ಇನ್ನು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಪ್ರಥಮ ಮತ್ತು ದ್ವಿತೀಯ ಪತ್ರಿಕೆಯಲ್ಲಿ ಮೂರು ಬಾರಿ ತೇರ್ಗಡೆಯನ್ನು ಗೊಳಿಸಿದ್ದೇನೆ ಇನ್ನು ಕೇಂದ್ರೀಯ ಶಿಕ್ಷಕರ ಅರ್ಹತ ಪರೀಕ್ಷೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಪತ್ರಿಕೆ ಎರಡು ಬಾರಿ ತೇರ್ಗಡೆಯನ್ನು ಗೊಳಿಸಿದ್ದೇನೆ ಜೊತೆಗೆ ಕರ್ನಾಟಕ ಪೊಲೀಸ್ ಇಲಾಖೆ ನಡೆಸತಕ್ಕಂಥ ಸಿವಿಲ್ ಮತ್ತು ಡಿ ಆರ್ ಪರೀಕ್ಷೆಯಲ್ಲಿ ತಲಾ ಒಂದು ಬಾರಿ ಲಿಖಿತ ಪರೀಕ್ಷೆಯನ್ನು ತೇರ್ಗಡೆ ಹೊಂದಿದ್ದೇನೆ ಇನ್ನು ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂಥ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಕಲಬುರಗಿಯಲ್ಲಿ ಸೆವೆಂಟಿ ಫೋರ್ ಪಾಯಿಂಟ್ ಫೋರ್ ನಂತರದಲ್ಲಿ ಚಿಕ್ಕೋಡದಲ್ಲಿ ಸೆವೆಂಟಿ ಫೋರ್ ಪಾಯಿಂಟ್ ಒನ್ ಫೋರ್ ಒಂದು ಪರ್ಸೆಂಟೇಜನ್ನು ನಾನು ಪಡೆದಿದ್ದೆ ಅಂತಕ್ಕಂಥದ್ದು ನಂತರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಳ್ಳಾರಿ ಜಿಲ್ಲೆಗೆ ಅರ್ಹತ ಅಂಕವನ್ನು ಪಡೆದಂಥ ಅನುಭವ ಇದೆ ಸೆವೆಂಟಿ ಫೋರ್ ಪಾಯಿಂಟ್ ಒನ್ ತ್ರೀ ಇನ್ನು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಏರ್ಸ್ತಾ ಇದ್ದೀನಿ ಒಬ್ಬ ಸ್ಪರ್ಧಾರ್ಥಿಯಾಗಿ ಯಾವೆಲ್ಲ ಅಂಶಗಳ ಮೇಲೆ ನಾವು ಗಮನವನ್ನು ಹರಿಸಬೇಕಾಗತ್ತೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಕರ್ನಾಟಕ ಲೋಕಸೇವಾ ಆಯೋಗ ಅಂದರೆ ಕೆ ಪಿ ಎಸ್ ಸಿ ನಡೆಸ್ತಕ್ಕಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಬಹು ನಿರೀಕ್ಷಿತ ಒಂದು ಪ್ರಶ್ನೆ ಪತ್ರಿಕೆನ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೇವೆ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿಯಾಗಿದೆ ಮೊದಲನೇ ಪ್ರಶ್ನೆ ವಿಶ್ವದ ವಾಯುಗುಣದ ವರ್ಗೀಕರಣವನ್ನು ಉಷ್ಣ ಸಮಶೀತೋಷ್ಣ ಮತ್ತು ಶ್ವೇತ ವಲಯಗಳಾಗಿ ಈ ಕೆಳಗಿನವರುಗಳಿಂದ ನಿರ್ಮಿತವಾದ ತಾಪದ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ವಿಶ್ವದ ವಾಯುಗುಣದ ವರ್ಗೀಕರಣವನ್ನು ಉಷ್ಣ ಸಮಶೀತೋಷ್ಣ ಮತ್ತು ಶ್ವೇತ ವಲಯಗಳಾಗಿ ಈ ಕೆಳಗಿನವರುಗಳಿಂದ ನಿರ್ಮಿತವಾದ ತಾಪದ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ ನಿಮ್ಮ ಆಯ್ಕೆಗಳು ಕೊಪ್ಪೇನ್ ನಂತರಲ್ಲಿ ಥಾರ್ನ್ ವೈಟ್ ಮಧ್ಯಕಾಲೀನ ಭೂಗೋಳ ಶಾಸ್ತ್ರಜ್ಞರು ನಂತರದಲ್ಲಿ ಪುರಾತನ ಗ್ರೀಕ್ ಭೂಗೋಳ ಶಾಸ್ತ್ರಜ್ಞರು ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಪುರಾತನ ಗ್ರೀಕ್ ಭೂಗೋಳ ಶಾಸ್ತ್ರಜ್ಞರು ಆಪ್ಷನ್ ಡಿ ಸರಿಯಾದಂಥ ಉತ್ತರ ವಿಶ್ವದ ವಾಯುಗುಣವನ್ನು ಉಷ್ಣವಲಯ ಸಮಶೀತೋಷ್ಣವಲಯ ಮತ್ತು ಇಲ್ಲಿ ಶ್ವೇತ ಆಗಿದೆ ಅದರಿಂದ ಶೀತ ವಲಯ ಅಂತ ಮಾಡ್ಕೊಳ್ಳಿ ಶೀತ ವಲಯ ಅಂಥೇಳಿ ಎರಟಾಸ್ತಾನಿಸ್ ಇವರು ವರ್ಗೀಕರಣ ಮಾಡ್ತಾರೆ ಎರಟಾಸ್ತಾನೀಸ್ ಯಾರಂದರೆ ಭೂಗೋಳಶಾಸ್ತ್ರದ ಪಿತಾಮಹ ಯಾರು ಎರಟಾಸ್ತಾನಿಸ್ ಭೂಗೋಳಶಾಸ್ತ್ರದ ಅಪ್ಪಿತಾಮಹ ಇನ್ನು ಚಂದ್ರಗ್ರಹಣವನ್ನು ಕಂಡುಹಿಡಿದವರು ಅರಿಸ್ಟಾಟಲ್ ಇದು ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು ಅಧಿಕ ವರ್ಷವನ್ನು ಕಂಡುಹಿಡಿದವರು ಜೂಲಿಯಸ್ ಸೀಸರ್ ಇನ್ನು ಪ್ರಪಂಚದ ನಕ್ಷೆಯನ್ನು ಮೊದಲು ತಯಾರಿಸಿದವರು ಯಾರು ಬ್ಯಾಬಿಲಿಯುಣ್ ಒಂದು ಎಣ್ಣೆಯವರು ಇನ್ನು ಭಾರತದ ನಕ್ಷೆಯನ್ನು ಮೊದಲು ತಯಾರಿಸಿದ್ರು ಜೇಮ್ಸ್ ರನೆಲ್ ಅಂತಕ್ಕಂಥವ್ರು ಬರ್ತಾರೆ ಇದು ಇಷ್ಟು ಗಮನದಲ್ಲಿ ಇಡಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶಗಳು ಮುಂದಿನ ಒಂದು ಹೋಗೋಣ ಪ್ರಶ್ನೆ ಈ ರೀತಿಯಾಗಿದೆ ಪಟ್ಟಿ ಒಂದರಲ್ಲಿನ ದ್ವೀಪಗಳ ಬಗೆಗಳೊಂದಿಗೆ ಪಟ್ಟಿ ಎರಡರಲ್ಲಿನ ದ್ವೀಪಗಳನ್ನು ಸರಿಹೊಂದಿಸಿ ಅಂತ ಹೇಳಿದ್ದಾರೆ ಪಟ್ಟಿ ಒಂದು ದ್ವೀಪಗಳ ಬಗೆಗಳನ್ನು ಕೊಟ್ಟಿದ್ದಾರೆ ಪಟ್ಟಿ ಎರಡು ದ್ವೀಪ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾನು ಏನು ಮಾಡಿದರೆ ಸಂಕೇತಗಳನ್ನು ಕೊಟ್ಟಲ್ಲ ಯಾಕಂದರೆ ಸಾಕಷ್ಟು ಇಲ್ಲಿ ಸ್ಪೇಸ್ದ ಅಭಾವ ಇದೆ ಹೀಗಾಗಿ ನೇರವಾಗಿ ನಾನು ಇಲ್ಲಿ ಹೊಂದಾಣಿಕೆ ಮಾಡ್ತೀನಿ ಜೊತೆಗೆ ಮಹತ್ವಪೂರ್ಣ ಅನಿಸಿದಂಥ ಪರೀಕ್ಷೆಗೆ ವಿವರಣಾತ್ಮಕ ವಿಶ್ಲೇಷಣೆಯನ್ನು ಕೂಡ ಇಲ್ಲಿ ನಿಮಗೆ ನೀಡ್ತೇನೆ ಮೊದಲನೇದಾಗಿ ಈ ದ್ವೀಪದ ಬಗೆಗಳು ಕಾಂಟಿನೆಂಟಲ್ ದ್ವೀಪ ಅಂತ ಕೊಟ್ಟಿದ್ದಾರೆ ಕೋಪಲ್ ದ್ವೀಪ ಅಥವಾ ಇದನ್ನು ಹವಳ ದ್ವೀಪ ಅಂತ ಕರೀತಾರೆ ಏನಂತ ಕರೀತಾರೆ ಹವಳ ದ್ವೀಪ ಇನ್ನು ಜ್ವಾಲಾಮುಖಿ ಉಗಮ ದ್ವೀಪ ಅಂತ ಕೂಡ ಒಂದು ಬರುತ್ತೆ ಇನ್ನೊಂದು ಪಟ್ಟಿಯಲ್ಲಿ ಮಾರಿಷಸ್ ಮಡಗಾಸ್ಕರ್ ನಂತರದಲ್ಲಿ ಮಾಲ್ಡೀವ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೇರವಾಗಿ ಹೊಂದಾಣಿಕೆಯನ್ನು ಮಾಡೋದಾದರೆ ಮೊದಲನೇದಾಗಿ ಯಾವುದು ಕಾಂಟಿನೆಂಟಲ್ ದ್ವೀಪ ಮಡ್ಗಾಸ್ಕರ್ಗೆ ಸಂಬಂಧಪಡುತ್ತೆ ನಂತರದಲ್ಲಿ ಕೋಪಲ್ ದ್ವೀಪ ಮಾಲ್ಡೀವ್ಸ್ಗೆ ಸಂಬಂಧಪಡುತ್ತೆ ಇನ್ನು ಜ್ವಾಲಾಮುಖಿ ಉಗಮ ದ್ವೀಪ ಏನಂದರೆ ಮಾರಿಷಸ್ಗೆ ಸಂಬಂಧ ಪಡತ್ತೆ ಕಾಂಟಿನೆಂಟಲ್ ಮಡಗಾಸ್ಕರ್ ನಂತರದಲ್ಲಿ ಕೋಪಲ್ ದ್ವೀಪ ಮಾಲ್ಡೀವ್ಸ್ ಮತ್ತು ಜ್ವಾಲಾಮುಖಿ ಉಗಮ ದ್ವೀಪ ಮಾರಿಷಸ್ ಅಂತಕ್ಕಂಥದ್ದು ಇಲ್ಲಿ ಕಾಂಟಿನೆಂಟಲ್ ದ್ವೀಪದ ಬಗ್ಗೆ ನೋಡೋದಾದರೆ ಮೊದಲನೇ ಆಯ್ಕೆ ಏನು ಕೊಟ್ಟಿದ್ದಾರೆ ಇಲ್ಲಿ ಕಾಂಟಿನೆಂಟಲ್ ದ್ವೀಪ ಇದು ಭೂಖಂಡಗಳ ಸಮೀಪ ಸಮುದ್ರಗಳಲ್ಲಿ ನೆಲೆಸಿರುವ ದ್ವೀಪಗಳನ್ನು ಇಲ್ಲಿ ಕಾಂಟಿನೆಂಟಲ್ ಅಥವಾ ಖಂಡಾಂತರ ದ್ವೀಪಗಳಂಥೇಳಿ ಕರೀತಾರೆ ಉದಾಹರಣೆಗಾಗಿ ಮಡಗಾಸ್ಕರ್ ಕೂಡ ಇಲ್ಲಿ ಬರುತ್ತೆ ಈಗಾಗಲೇ ನಾವು ಹೊಂದಾಣಿಕೆ ಮಾಡಿದ ಹಾಗೆ ನಂತರದಲ್ಲಿ ಶ್ರೀಲಂಕಾ ಕೂಡ ಬರುತ್ತೆ ನ್ಯೂಜಿಲೆಂಡು ಇನ್ನು ಬ್ರಿಟನ್ ದ್ವೀಪ ಕೂಡ ಇಲ್ಲಿ ಬರುತ್ತೆ ಇನ್ನು ನೆಕ್ಸ್ಟ್ ಯಾವುದಂದರೆ ಈ ಒಂದು ಹವಳ ದ್ವೀಪ ಅಥವಾ ಕೋಪಲ್ ದ್ವೀಪ ಅಂತ ಏನು ಕರಿತಾ ಇದ್ದೀವಿ ಹವಳ ಜೀವಿಗಳ ಒಂದು ಕಾರ್ಯಾಚರಣೆಯಿಂದ ನಿರ್ಮಾಣಗೊಂಡಂಥ ಒಂದು ದ್ವೀಪಗಳನ್ನು ಹವಳ ದ್ವೀಪಗಳು ಅಂತೇಳಿ ಕರೀತಾರೆ ಇದು ಫೆಸಿಫಿಕ್ ಸಾಗರ ಅಟ್ಲಾಂಟಿಕ್ ಸಾಗರ ಹಿಂದೂ ಮಹಾಸಾಗರ ದಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದನ್ನು ನೋಡ್ಬೋದು ಇನ್ನು ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ಬೋದು ಪ್ರಪಂಚದ ಅತ್ಯಂತ ದೊಡ್ಡ ಹವಳದ ದ್ವೀಪ ಯಾವುದು ಅಂತ ಕೇಳ್ಬೋದು ಅದು ಯಾವುದಂದರೆ ಗ್ರೇಟ್ ಬ್ಯಾರಿಯರ್ ರೀಪ್ ಯಾವುದು ಗ್ರೇಟ್ ಬ್ಯಾರಿಯರ್ ರೀಪ್ ಇನ್ನು ನಂತರದಲ್ಲಿ ಪ್ರಪಂಚದ ಅತ್ಯಂತ ದೊಡ್ಡ ದ್ವೀಪ ಅಂತ ಕೇಳ್ಬೋದು ಗ್ರೀನ್ಲ್ಯಾಂಡ್ ಅದು ನ್ಯೂಗಿನಿಯಾ ಅಂದರೆ ಫೆಸಿಫಿಕ್ ಸಾಗರಕ್ಕೆ ಸಂಬಂಧಪಟ್ಟಾಗೆ ಇನ್ನು ನಂತರದಲ್ಲಿ ಹಿಂದೂ ಮಹಾಸಾಗರದ ದೊಡ್ಡ ದ್ವೀಪ ಯಾವುದು ಅಂತ ಕೇಳಿದರೆ ಮಡಗಾಸ್ಕರ್ ಅಂತಕ್ಕಂಥದ್ದು ಹಿಂದೂ ಮಹಾಸಾಗರದ ಅತ್ಯಂತ ದೊಡ್ಡ ದ್ವೀಪ ಆಗಿದೆ ಇದು ಮಡಗಾಸ್ಕರ್ ಇನ್ನು ಡಾರ್ವಿನ್ ತನ್ನ ಜೈವಿಕ ಸಿದ್ಧಾಂತವನ್ನು ಮಂಡಿಸಿದ ದ್ವೀಪ ಯಾವುದಂದರೆ ಗಾಲಾಪಾಗೋಸ್ ದ್ವೀಪ ಇಕ್ವೆಡಾರ್ ದ್ವೀಪ ಅಂತ ಕೂಡ ಇದನ್ನು ಕರೀತಾರೆ ಇನ್ನು ಇನ್ನೊಂದು ಆಯ್ಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಜ್ವಾಲಾಮುಖಿಯ ಉಗಮ ಅಂತಕ್ಕಂಥದ್ದು ಜ್ವಾಲಾಮುಖಿ ಕ್ರಿಯೆಯಿಂದ ಹೊರಬಂದ ಲಾವಾರಸದಿಂದ ರಸದಿಂದ ನಿರ್ಮಾಣವಾದಂಥ ದ್ವೀಪಗಳಾಗಿವೆ ಉದಾಹರಣೆಗಾಗಿ ಪೆಸಿಫಿಕ್ ಸಾಗರದಲ್ಲಿನ ಹವಾಯಿ ದ್ವೀಪ ಅಲ್ಯೂಷಿಯನ್ ಫಿಜಿ ದ್ವೀಪ ಗಾಲಾಫೋಗಾಸ್ ಅಟ್ಲಾಂಟಿಕ್ ಸಾಗರದಲ್ಲಿನ ಸ್ಯಾಂಟ್ ಹೆಲಿನಾ ಅಜೋಬ್ಸ್ ಮಡೈರಾ ಕ್ಯಾನರಿ ದ್ವೀಪಗಳು ಹಾಗೂ ಮಾರಿಷಸ್ ಅಂಡಮಾನ್ ನಿಕೋಬಾರ್ ದ್ವೀಪ ಇಷ್ಟು ಅಂಶಗಳು ಇಲ್ಲಿಯ ಅಧ್ಯಯನವನ್ನು ಮಾಡಬೇಕಾಗತ್ತೆ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ನೋವುಗಳಲ್ಲಿ ಯಾವ ಜೋಡಿ ಸರಿ ಹೊಂದುತ್ತದೆ ಅಂತ ಕೇಳಿದ್ದಾರೆ ಕಪಿಲಧಾರೆ ಗೋದಾವರಿ ಸರಿದೆಯಾ ಜೋಗ ಜಲಪಾತ ಶರಾವತಿ ಶಿವನ ಸಮುದ್ರ ಕಾವೇರಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಕೇವಲ ಬಿ ಮತ್ತು ಸಿ ಮಾತ್ರ ಸರಿ ಇದೆ ಅಂದರೆ ಆಪ್ಷನ್ ಮೂರು ಇಲ್ಲಿ ಸರಿಯಾದಂಥ ಉತ್ತರ ಹಾಗಾದರೆ ಕಪಿಲ ಧಾರೆ ಯಾವ ನದಿಗೆ ಸಂಬಂಧಿಸಿದೆ ಅಂತಕ್ಕಂಥದ್ದು ನೋಡೋದಾದರೆ ಇದು ನರ್ಮದಾ ನದಿಗೆ ಸಂಬಂಧಪಡುತ್ತೆ ಯಾವುದಕ್ಕೆ ನರ್ಮದಾ ಇನ್ನು ಪ್ರಮುಖ ಜಲಪಾತಗಳನ್ನ ನೋಡ್ತಾ ಹೋಗೋಣ ಇಲ್ಲಿ ಇಲ್ಲಿ ನೋಡೋದಾದರೆ ಗೋದಾವರಿ ಜಲಪಾತ ಅಂದರೆ ಗೋದಾವರಿ ನದಿಗೆ ಇರ್ತಕ್ಕಂಥದ್ದು ಯಾವುದಂದರೆ ದೂದ್ಮಾ ಜಲಪಾತ ಅಂತ ಬರುತ್ತೆ ಗೋದಾವರಿ ನದಿಗೆ ಯಾವ್ದು ಬರುತ್ತೆ ದೂದ್ಮಾ ಜಲಪಾತ ಇನ್ನು ಜೋಗ ಜಲಪಾತ ನಿಮ್ಗೆ ಗೊತ್ತು ಶರಾವತಿ ನದಿಗೆ ಇದೆ ಅಂತಕ್ಕಂಥದ್ದು ಜೋಗ ಜಲಪಾತ ಯಾವ ನದಿ ಶರಾವತಿ ನದಿ ಇನ್ನು ಶಿವನ ಸಮುದ್ರ ಕೂಡ ಏನಂದರೆ ಅದು ಕಾವೇರಿ ನದಿಗೆ ಇದೆ ಅಂತಕ್ಕಂಥದ್ದು ಇದು ಗೊತ್ತು ಇದಲ್ಲದೆ ದೂದ್ ಸಾಗರ ಮಾಂಡೋವಿ ಗೋಕಾಕ್ ಫಾಲ್ಸ್ ಘಟಪ್ರಭಾ ಬಂಡಾಜೆ ಫಾಲ್ಸ್ ನೇತ್ರಾವತಿ ಸಾತೋಡ್ ಫಾಲ್ಸ್ ಕಾಳಿ ನದಿ ಅಬ್ಬೆ ಜಲಪಾತ ಕಾವೇರಿ ನಂತರದಲ್ಲಿ ಉಂಚಳಿ ಜಲಪಾತ ಅಗನಾಶಿನಿ ಉತ್ತರ ಕನ್ನಡ ಚುಂಚನಕಟ್ಟೆ ಕಾವೇರಿ ಮಾಗೋಡು ಕೂಡ ಬೆಡ್ತಿ ನದಿಗೆ ಬರ್ತದೆ ಲಾಲ್ಗುಳಿ ಕಾಳಿ ನದಿಗೆ ಬರ್ತದೆ ಇರ್ಪು ಕೂಡ ಕಾವೇರಿ ನದಿಗೆ ದರ್ದಿ ಜಲಪಾತ ನರ್ಮದಾ ನದಿಗೆ ಇನ್ನು ಚಿತ್ರಕೂಟ ಫಾಲ್ಸ್ ಬರುತ್ತೆ ಇದು ಇಂದ್ರಾವತಿ ನದಿಗೆ ಬರುತ್ತೆ ಛತ್ತೀಸ್ಗಢದಲ್ಲಿ ಈ ಒಂದು ಅಂಶಗಳನ್ನು ನೋಡ್ಕೋಬೇಕಾಗತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಶ್ರೇಣಿಯ ನದಿಗಳು ಕರ್ನಾಟಕ ರಾಜ್ಯದ ಪಶ್ಚಿಮ ದಿಕ್ಕಿಗೆ ಹರಿಯುತ್ತವೆ ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಯಾವ ಶ್ರೇಣಿಯ ನದಿಗಳು ಕರ್ನಾಟಕ ರಾಜ್ಯದ ಪಶ್ಚಿಮ ದಿಕ್ಕಿಗೆ ಹರಿತವೆ ಅಂತಕ್ಕಂಥದ್ದು ಇಲ್ಲಿ ನಿಮ್ಮ ಆಯ್ಕೆಗಳು ಭೀಮಾ ಹಿರಣ್ಯಕೇಶಿ ಕೃಷ್ಣ ನಂತರದಲ್ಲಿ ಆಪ್ಷನ್ ಟು ಕಾಳಿ ಗಂಗಾವಳಿ ಕೃಷ್ಣ ನಂತರದಲ್ಲಿ ಅಗನಾಶಿನಿ ಘಟಪ್ರಭಾ ಮತ್ತು ಭೀಮಾ ಕುನೆಯದಾಗಿ ನೇತ್ರಾವತಿ ಗಂಗಾವಳಿ ಮತ್ತು ಕಾಳಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ನೇತ್ರಾವತಿ ಗಂಗಾವಳಿ ಮತ್ತು ಕಾಳಿ ಅಂದರೆ ಆಪ್ಷನ್ ಫೋರ್ ಸರಿಯಾದಂಥ ಉತ್ತರ ಆಪ್ಷನ್ ಫೋರ್ ಕೆಲವೊಂದು ಅಂಶಗಳನ್ನ ಗಮನ ಶರಾವತಿ ಕಾಳಿ ಮತ್ತು ನೇತ್ರಾವತಿ ಗಂಗಾವಳಿ ಅಗ್ನಾಶಿನಿ ಮಾದ ಇವು ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿತಕ್ಕಂಥ ಒಂದು ಪ್ರಮುಖ ನದಿಗಳಾಗಿವೆ ಅಂತಕ್ಕಂಥದ್ದು ಇನ್ನು ಕಾವೇರಿ ಮತ್ತು ಕೃಷ್ಣ ತುಂಗಭದ್ರಾ ಭೀಮಾ ಮಲ್ಲಪ್ರಭಾ ಘಟ್ಟಪ್ರಭಾ ಇವು ಕರ್ನಾಟಕದಲ್ಲಿ ಪೂರ್ವಕ್ಕೆ ಹರಿತಕ್ಕಂಥ ಪ್ರಮುಖ ನದಿಗಳು ಇನ್ನು ಕರ್ನಾಟಕದಲ್ಲಿ ಹರಿಯುವ ಉದ್ದವಾದ ನದಿ ಯಾವುದಂದರೆ ಅದು ಕೃಷ್ಣ ನದಿ ಅಂತಕ್ಕಂಥದ್ದು ಉದ್ದವಾದ ನದಿ ಕರ್ನಾಟಕದಲ್ಲಿ ಇನ್ನು ಮುಂದಿನ ಪ್ರಶ್ನೆ ಮಲ್ಪೆ ಬಳಿ ಇರುವ ಸೆಂಟ್ ಮೇರಿಸ್ ದ್ವೀಪದ ಸ್ಥಳೀಯ ಹೆಸರನ್ನು ಒಂದು ಬಾರಿ ಪ್ರಶ್ನೆ ಇದನ್ನು ಕೇಳಿದ್ದಾರೆ ಮಲ್ಪೆ ಬಳಿ ಇರುವ ಸೆಂಟ್ ಮೇರಿಸ್ ದ್ವೀಪದ ಸ್ಥಳೀಯ ಹೆಸರೇನು ನಿಮ್ಮ ಆಯ್ಕೆಗಳು ಪಿಜನ್ ದ್ವೀಪ ನಂತರದಲ್ಲಿ ತೋನ್ಸೆಪಾರ್ ದ್ವೀಪ ನೇತ್ರಾನಿ ದ್ವೀಪ ದರಿಯಾ ಬಹದ್ದೂರ್ ದ್ವೀಪ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ತೋನ್ಸೆಪಾರ್ ದ್ವೀಪ ಯಾವುದು ಆಪ್ಷನ್ ಬಿ ಮಲ್ಪೆ ಬಳಿ ಸೇಂಟ್ ಮೇರಿಸ್ ಒಂದು ದ್ವೀಪ ಕಂಡು ಬರ್ತದೆ ಇದನ್ನು ಕೋಕೋನಟ್ ದ್ವೀಪ ಮತ್ತು ಸ್ಥಳೀಯವಾಗಿ ತೋನ್ಸೇಪಾರ್ ದ್ವೀಪ ಅಂತ ಕರೀತಾರೆ ಮಲ್ಪೆದಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು ಇನ್ನು ಈ ನೇತ್ರಾನಿ ದ್ವೀಪ ಅಂತ ಏನು ಬರುತ್ತೆ ಇದು ಎಲ್ಲಿ ಇದನ್ನು ಮುರುಡೇಶ್ವರ ಅಂತ ಕರೀತಾರೆ ಏನು ಮುರುಡೇಶ್ವರ ಮುರುಡೇಶ್ವರದಲ್ಲಿರ್ತಕ್ಕಂಥದ್ದು ಇದನ್ನು ಪಿಜನ್ ದ್ವೀಪ ಅಂತ ಕೂಡ ಕರೀತಾರೆ ಏನು ಪಿಜನ್ ದ್ವೀಪ ಇನ್ನು ನೆಕ್ಸ್ಟ್ ಯಾವುದಂದರೆ ಅಂಜು ದ್ವೀಪ ದೇವಗಡ ಕಾಜಿಗುಡ್ಡ ಇವೆಲ್ಲವೂ ಕಾರವಾರದಲ್ಲಿ ಬರ್ತದೆ ಹೊನ್ನಾವರದಲ್ಲಿ ಬಸವರಾಜ ದುರ್ಗ ದ್ವೀಪ ಕೂಡ ಇಲ್ಲಿ ಬರುತ್ತೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಪ್ರಶ್ನೆಗೂ ಪಟ್ಟಿ ಒಂದರಲ್ಲಿನ ರೈಲ್ವೆ ವಲಯಗಳು ಪಟ್ಟಿ ಎರಡರೊಂದಿಗೆ ನಾವೇನು ಮಾಡಬೇಕಾಗತ್ತೆ ಅಂದರೆ ಹೊಂದಿಸಬೇಕಾಗತ್ತೆ ಕೇಂದ್ರ ಸ್ಥಾನಗಳೊಂದಿಗೆ ಮೊದಲನೇದಾಗಿ ಮಧ್ಯ ರೈಲ್ವೆ ಪೂರ್ವ ಮಧ್ಯ ರೈಲ್ವೆ ದಕ್ಷಿಣ ಮಧ್ಯ ರೈಲ್ವೆ ದಕ್ಷಿಣ ಮಧ್ಯ ರೈಲ್ವೆ ಆಮೇಲೆ ಪಶ್ಚಿಮ ಹಾಜಿಪುರ ಜಬಲ್ಪುರ ಮುಂಬೈ ಸಿಕಂದ್ರಾಬಾದ್ ಮತ್ತು ಅಂತ ಕೊಟ್ಟಿದ್ದಾರೆ ನೇರವಾಗಿ ಹೊಂದಿಸ್ತಾ ಹೋಗ್ತೀನಿ ನಾನು ಮೊದಲನೇದಾಗಿ ಮಧ್ಯ ರೈಲ್ವೆ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಡುತ್ತೆ ಇದು ಮುಂಬೈಗೆ ಸಂಬಂಧಪಡುತ್ತೆ ಯಾವುದಕ್ಕೆ ಮುಂಬೈ ಮಧ್ಯ ರೈಲ್ವೆ ಸರಿದೆಯಾ ಇನ್ನು ಪೂರ್ವ ಮಧ್ಯ ರೈಲ್ವೆ ದಕ್ಷಿಣ ಮಧ್ಯ ರೈಲ್ವೆ ಮತ್ತು ಪಶ್ಚಿಮ ಮಧ್ಯ ರೈಲ್ವೆ ಇಲ್ಲ ಇಲ್ಲಿ ಸರಿಯಾಗಿ ಹೊಂದಾಣಿಕೆ ನೋಡೋದಾದರೆ ಮೊದಲನೇದಾಗಿ ಉತ್ತರ ರೈಲ್ವೆ ವಲಯ ನೋಡೋದಾದರೆ ದೆಹಲಿಗೆ ಸಂಬಂಧಪಡುತ್ತೆ ಇಲ್ಲಿ ಆಯ್ಕೆಗಳಲ್ಲಿಲ್ಲ ಇಲ್ಲಿ ನಾನು ನಿಮಗೆ ಕೆಲವೊಂದು ಹೇಳ್ತಾ ಇದ್ದೀನಿ ಒಟ್ಟಾರೆಯಾಗಿ ಭಾರತದ ಪ್ರಸ್ತುತ ರೈಲ್ವೆಗಳು ಹದಿನೆಂಟು ರೈಲ್ವೆ ವಲಯಗಳಿರ್ತವೆ ಅದರಲ್ಲಿ ಉತ್ತರ ರೈಲ್ವೆ ವಲಯ ದೆಹಲಿಗೆ ಸಂಬಂಧಪಡುತ್ತೆ ಇನ್ನು ದಕ್ಷಿಣ ರೈಲ್ವೆ ವಲಯ ಚೆನ್ನೈಗೆ ಸಂಬಂಧಪಡುತ್ತೆ ಕೇಂದ್ರೀಯ ವಲಯ ಮುಂಬೈ ಪಶ್ಚಿಮ ವಲಯ ಕೂಡ ಮುಂಬೈ ಬರುತ್ತೆ ಈಶಾನ್ಯ ವಲಯ ಗೋರಖ್ಪುರ ಹದಿನೆಂಟು ರೈಲ್ವೆ ಒಳಗೆ ಬರ್ತದೆ ಹಾಗಾದರೆ ಇಲ್ಲಿ ಮಧ್ಯ ರೈಲ್ವೆ ವಲಯ ಅಂತಕ್ಕಂಥದ್ದು ಮುಂಬೈ ರೈಟ್ ಇನ್ನು ಪೂರ್ವ ಮಧ್ಯ ರೈಲ್ವೆ ವಲಯ ಅಂತಕ್ಕಂಥದ್ದು ಹಾಜಿಪುರ ಇನ್ನು ದಕ್ಷಿಣ ಮಧ್ಯ ರೈಲ್ವೆ ಅಂತಕ್ಕಂಥದ್ದು ಸಿಕಂದ್ರಾಬಾದ್ ಇನ್ನು ನಂತರದಲ್ಲಿ ಪಶ್ಚಿಮ ಮಧ್ಯ ರೈಲ್ವೆ ಅಂತಕ್ಕಂಥದ್ದು ಜಬಲ್ಪುರ ಈ ರೀತಿಯಾಗಿ ಆಯ್ಕೆಗಳನ್ನು ನೋಡ್ಬೋದು ಈ ಕೊನೆಯದಾಗಿ ಬಿಲಾಸ್ಪುರ್ ಕೊತ್ತೆ ಭಾರತದಲ್ಲಿ ಪ್ರಸ್ತುತ ಒಟ್ಟು ರೈಲ್ವೆಗೆ ಎಷ್ಟು ಹದಿನೆಂಟು ರೈಲ್ವೆ ಒಳಗಡೆನ ಒಳಗೊಂಡಿದೆ ಅರ್ಥ ಇದ್ದ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಪಟ್ಟಿ ಒಂದರಲ್ಲಿನ ಮಂಡಳಿಗಳೊಂದಿಗೆ ಪಟ್ಟಿ ಎರಡರಲ್ಲಿನ ಕೇಂದ್ರ ಸ್ಥಾನಗಳನ್ನು ಹೊಂದಿಸಿ ಅಂತ ಹೇಳಿದ್ದಾರೆ ಮೊದಲೇದಾಗಿ ಕಾಫಿ ಮಂಡಳಿ ರಬ್ಬರ್ ಮಂಡಳಿ ಚಹಾ ಮಂಡಳಿ ಹೊಗೆಸೊಪ್ಪು ಮಂಡಳಿ ಅಂತ ಕೊಟ್ಟಿದ್ದಾರೆ ನಂತರದಲ್ಲಿ ಗುಂಟೂರು ಬೆಂಗಳೂರು ಕೊಟ್ಟಾಯಂ ಕೋಲ್ಕತ್ತಾ ಮತ್ತು ಮುಂಬೈ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ಹೊಂದ್ತಾ ಹೋಗೋಣ ಕಾಪಿ ಮಂಡಳಿ ಅಂತಕ್ಕಂಥದ್ದು ಬೆಂಗಳೂರಿಗೆ ಸಂಬಂಧಪಡುತ್ತೆ ಇನ್ನು ನಂತರದಲ್ಲಿ ಈ ಒಂದು ರಬ್ಬರ್ ಮಂಡಳಿ ಅಂತಕ್ಕಂಥದ್ದು ಕೊಟ್ಟಾಯಂ ಇನ್ನು ಚಹಾ ಮಂಡಳಿ ಬರುತ್ತೆ ಇದು ಕೋಲ್ಕತ್ತಾ ಇನ್ನು ಹೊಗೆಸೊಪ್ಪು ಮಂಡಳಿ ಅಂತ ಬರುತ್ತೆ ಅದು ಗುಂಟೂರಿಗೆ ಸಂಬಂಧಪಡುತ್ತೆ ಕೆಲವೊಂದು ಪ್ರಮುಖ ಅಂಶಗಳ ಬಗ್ಗೆ ಏನು ನೋಡೋದಾದರೆ ಇಲ್ಲಿ ಯಾವುದಂದರೆ ಭಾರತೀಯ ತರಕಾರಿ ಸಂಶೋಧನಾ ಸಂಸ್ಥೆ ವಾರಣಾಸಿಯಲ್ಲಿ ಕಂಡುಬರುತ್ತೆ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ದೆಹಲಿಯಲ್ಲಿ ಕಂಡುಬರುತ್ತೆ ಭಾರತೀಯ ಹತ್ತಿ ಸಂಶೋಧನಾ ಸಂಸ್ಥೆ ನಾಗ್ಪುರ ಮತ್ತು ಮುಂಬೈಯಲ್ಲಿ ಕಂಡುಬರುತ್ತೆ ಭಾರತೀಯ ಭತ್ತ ಸಂಶೋಧನಾ ಸಂಸ್ಥೆ ಕಟಕ್ನಲ್ಲಿ ಕಂಡುಬರುತ್ತೆ ಭಾರತೀಯ ದ್ವಿದಳ ಧಾನ್ಯ ಸಂಶೋಧನಾ ಸಂಸ್ಥೆ ಕಣ್ಪುರದಲ್ಲಿ ಕಂಡುಬರುತ್ತೆ ಭಾರತೀಯ ಕಬ್ಬು ಸಂಶೋಧನಾ ಸಂಸ್ಥೆ ಲಕ್ನೋನಲ್ಲಿ ಕಂಡುಬರುತ್ತೆ ಈ ಒಂದು ಕೆಲವೊಂದು ಅಂಶಗಳನ್ನ ನಾವು ನೋಡ್ಕೋಬೇಕಾಗತ್ತೆ ಇನ್ನು ಭಾರತೀಯ ಕಾಪಿ ಸಂಶೋಧನಾ ಸಂಸ್ಥೆ ಚಿಕ್ಕಮಗಳೂರಿನಲ್ಲಿ ಕಂಡುಬರುತ್ತೆ ಭಾರತೀಯ ಮಾವು ಸಂಶೋಧನಾ ಸಂಸ್ಥೆ ವಿಜಯವಾಡನಲ್ಲಿ ಕಂಡುಬರುತ್ತೆ ಇನ್ನು ಭಾರತೀಯ ತೆಂಗು ಸಂಶೋಧನಾ ಸಂಸ್ಥೆ ಕಾಸರಗೋಡ್ನಲ್ಲಿ ಕಂಡುಬರುತ್ತೆ ಇನ್ನು ಭಾರತೀಯ ಜೇನು ಸಂಶೋಧನಾ ಸಂಸ್ಥೆ ಪುಣೆಯಲ್ಲಿ ಕಂಡುಬರುತ್ತೆ ಇನ್ನು ಭಾರತೀಯ ಸೆಣಬು ಸಂಶೋಧನಾ ಸಂಸ್ಥೆ ಬ್ಯಾರಕ್ಪುರ್ನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತೆ ಅಂತಕ್ಕಂಥದ್ದು ಇನ್ನು ರಬ್ಬರ್ ಸಂಶೋಧನಾ ಸಂಸ್ಥೆ ಈಗಾಗಲೇ ನೋಡಿದ್ರಿ ಕೊಟ್ಟಾಯಂ ಈ ಪ್ರಮುಖ ಅಂಶಗಳನ್ನ ನೋಡ್ಕೋಬೇಕಾಗತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ನವಿಲು ಅಭಯಧಾಮ ಸ್ಥಾಪಿತವಾಗಿದೆ ಅಂತ ಕೇಳಿದ್ದಾರೆ ನವಿಲು ಅಭಯಧಾಮ ಸ್ಥಾಪಿತವಾಗಿದೆ ಈಗಾಗಲೇ ಒಂದು ಬಾರಿ ಪ್ರಶ್ನೆ ಇದನ್ನು ಕೇಳಾಗಿದ್ರೆ ನಿಮ್ಮ ಆಯ್ಕೆಗಳು ಮಂಡಗದ್ದೆ ಮಾಗಡಿ ಬೋನಾರ್ ಮತ್ತು ಬೋನಾಲ್ ನಂತರದಲ್ಲಿ ಬಂಕಾಪುರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಯಾವುದಂದರೆ ಬಂಕಾಪುರ ಆಪ್ಷನ್ ಡಿ ಬಂಕಾಪುರ ನವಿಲುಧಾಮ ಇದು ಹಾವೇರಿ ಡಿಸ್ಟಿಕ್ನಲ್ಲಿ ಕಂಡುಬರುತ್ತೆ ಇಲ್ಲಿ ಹಾವೇರಿ ಇನ್ನು ಆದಿ ಚುಂಚನಗಿರಿ ನವಿಲುಧಾಮ ಮಂಡ್ಯ ಡಿಸ್ಟ್ರಿಕಲ್ಲಿ ಕಂಡುಬರುತ್ತೆ ಬೆಳೂರು ಪಕ್ಷಧಾಮ ಮಂಡ್ಯ ಡಿಸ್ಟಿಕ್ ಬರುತ್ತೆ ರಂಗನತಿಟ್ಟು ಪಕ್ಷಧಾಮ ಕೂಡ ಮಂಡ್ಯ ಡಿಸ್ಟ್ರಿಕ್ ಬರುತ್ತೆ ಗುಡಿ ಪಕ್ಷಧಾಮದ ಬಗ್ಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ ಶಿವಮೊಗ್ಗದಲ್ಲಿ ಬರುತ್ತೆ ಮಂಡಗದ್ದೆ ಕೇಳಿದರೆ ಮಂಡಗದ್ದೆ ಕೂಡ ಶಿವಮೊಗ್ಗದಲ್ಲಿ ಬರುತ್ತೆ ಇನ್ನು ಮಾಗಡಿ ಕೇಳಿದರೆ ಮಾಗಡಿ ಪಕ್ಷಧಾಮ ಗದಗನಲ್ಲಿ ಬರ್ತದೆ ಅಂತಕ್ಕಂಥದ್ದು ಇದು ಗದಗ ಇದು ಮಂಡಗದ್ದೆ ಶಿವಮೊಗ್ಗ ಇನ್ನು ನಂತರದಲ್ಲಿ ಜೋನಾಲ್ ಅಥವಾ ಬೋನಾಲ್ ಪಕ್ಷಧಾಮ ಅಂತ ಕಂಡು ಬರುತ್ತೆ ಇದು ಯಾದಗಿರಿಯಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು ಯಾವುದು ಯಾದಗಿರಿ ಇದಲ್ಲದೆ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥದ್ದು ಅತ್ತಿವೇರಿ ಪಕ್ಷಧಾಮ ಉತ್ತರ ಕನ್ನಡ ಮತ್ತು ಕಗಲಡು ಹೆವಾನ್ ಪಕ್ಷಧಾಮ ತುಮಕೂರಿನಲ್ಲಿ ಕಂಡುಬರುತ್ತೆ ಮುಂದಿನ ಪ್ರಶ್ನೆ ಕೆಳಗಿನವುಗಳನ್ನು ಹೊಂದಿಸಿ ಅಂತ ಹೇಳಿದ್ದಾರೆ ಮೊದಲನೇದಾಗಿ ಪಟ್ಟಿ ಒಂದು ಅಮೇರಿಕ ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತ ಕೊಟ್ಟಿದ್ದಾರೆ ಗ್ರಹಗಳ ಚಲನೆ ಪಟ್ಟಿ ಎರಡರಲ್ಲಿ ಅಮುಡ್ಸೇನ್ ಕೊಲಂಬಸ್ ಕೆಪ್ಲೋರ್ ಮತ್ತು ವಾಸ್ಕೋ ಡಿಗಮ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದೊಂದಾಗಿ ನೋಡೋದಾದರೆ ಮೊದಲನೇದಾಗಿ ಅಮೇರಿಕಾ ಅಂತ ಕೊಟ್ಟಿದ್ದಾರೆ ಅಮೇರಿಕಾವನ್ನು ನಾವಿಲ್ಲಿ ಕೊಲಂಬಸ್ಗೆ ಹೊಂದಾಣಿಕೆ ಮಾಡಬೇಕಾಗತ್ತೆ ನಂತರದಲ್ಲಿ ಯಾವುದು ಉತ್ತರ ಧ್ರುವ ಅಂತ ಕೊಟ್ಟಿದ್ದಾರೆ ಉತ್ತರ ಧ್ರುವ ಅಂತಕ್ಕಂಥದ್ದು ಯಾರಿಗೆ ಸಂಬಂಧಪಡುತ್ತೆ ವಾಸ್ಕೋ ಡೊಗಾಮ ಇನ್ನು ದಕ್ಷಿಣ ಧ್ರುವಕ್ಕೆ ಸಂಬಂಧಪಟ್ಟಾಗೆ ಅಮುಂಡಸೇನ್ ಇನ್ನು ಗ್ರಹಗಳ ಚಲನೆಗೆ ಸಂಬಂಧಪಟ್ಟಾಗೆ ಕ್ಯಾಪ್ಲೋರ್ ಈ ರೀತಿಯಾಗಿ ಹೊಂದಾಣಿಕೆಯನ್ನು ಮಾಡಬೇಕಾಗತ್ತೆ ಮೊದಲನೇದಾಗಿ ಅಮೇರಿಕಾ ಕೊಲಂಬಸ್ ಉತ್ತರ ಧ್ರುವ ವಾಸ್ಕೋ ಡೊಗಾಮ ದಕ್ಷಿಣ ಧ್ರುವ ಅಮುಂಡೇನ್ ಗ್ರಹಗಳ ಚಲನೆ ಕ್ಯಾಪ್ಲೋರ್ ಅಂದರೆ ಇಲ್ಲಿ ಜೋಗ್ರಫಿಗೆ ಸಂಬಂಧಿಸಿದಂಥ ಪ್ರಶ್ನೆ ನೀವು ಏನಾದರೂ ಒಂದು ಭಾರತದ ಭೌಗೋಳಿಕ ಅನ್ವೇಷಣೆಗಳು ಅಂತ ಒಂದು ಅಧ್ಯಾಯ ಬರುತ್ತೆ ಅದರಲ್ಲಿ ಕಂಪ್ಲೀಟಾಗಿ ಇದರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಯಾರೆಲ್ಲ ಅನ್ವೇಷಿಸಿದ್ರು ಯಾವಾಗ ಅನ್ವೇಷಿಸಿದ್ರು ಅಮೆರಿಕ ಖಂಡಗಳ ಅಮೆರಿಕು ಎಸ್ ಪಿ ಸಿ ಮತ್ತು ಕೋಸ್ ಕೊಲಂಬಾ ಮಾತ್ರ ಅನ್ವೇಷಣೆ ಮಾಡ್ತಾರೆ ಅಂತಕ್ಕಂಥದ್ದು ಬ್ರೆಜಿಲನ್ನು ಕೆಬ್ರಾಲ್ ಮಾಡ್ತಾರೆ ಇನ್ನು ಭಾರತದಲ್ಲಿ ಕೂಡ ವಾಸ್ಕೋಟಿಗಮ ಬರ್ತಾನೆ ಅಂತಕ್ಕಂಥದ್ದು ನಾನು ನೋಡ್ಕೊಳ್ಬೇಕಾಗತ್ತೆ ಇಲ್ಲಿ ದಕ್ಷಿಣ ಧ್ರುವನ ಅಮಣಿಸೇನಂತಕ್ಕಂಥದ್ದು ಈಗಾಗಲೇ ನಾವು ನೋಡಿದ್ವಿ ಇನ್ನು ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಈ ರೀತಿಯಾಗಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಮೇರೆಗೆ ಜನಸಂಖ್ಯೆಯ ಆರೋಹಣ ಕ್ರಮದಲ್ಲಿ ಕೆಳಗಿನ ರಾಜ್ಯಗಳನ್ನು ಜೋಡಿಸಿ ಅಂತ ಹೇಳಿದ್ದಾರೆ ಆರೋಹಣ ಅಂದರೆ ಏರಿಕೆ ಕ್ರಮದಲ್ಲಿ ನಾವು ಜೋಡಿಸ್ತಾ ಹೋಗಬೇಕಾಗತ್ತೆ ಮೊದಲನೇದಾಗಿ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಬಿಹಾರ ಕರ್ನಾಟಕ ಅಂತ ಕೊಟ್ಟಿದ್ದಾರೆ ಆಯ್ಕೆಗಳನ್ನು ನೋಡ್ಕೊಳ್ಳಿ ಇಲ್ಲಿ ಸರಿಯಾದಂಥ ಉತ್ತರ ಆರೋಹಣ ಅಂದರೆ ಏರಿಕೆ ಕ್ರಮದಲ್ಲಿ ಜೋ ಜೋಡಣೆ ಮಾಡ್ತಾ ಹೋಗಬೇಕಾಗುತ್ತೆ ಅಂದರೆ ಮೊದಲನೇದಾಗಿ ಕಡಿಮೆಯಿಂದ ನಂತರದಲ್ಲಿ ಹೆಚ್ಚಿನ ಕಡೆಗೆ ಡಿ ಎ ಸಿ ಬಿ ಇಲ್ಲಿ ಸರಿಯಾದಂಥ ಉತ್ತರ ಡಿ ಎ ಸಿ ಬಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಕರ್ನಾಟಕ ನಂತರದಲ್ಲಿ ಯಾವುದು ಪಶ್ಚಿಮ ಬಂಗಾಳ ನಂತರದಲ್ಲಿ ಯಾವುದು ಬರುತ್ತೆ ಸಿ ಬಿಹಾರ ನಂತರದಲ್ಲಿ ಉತ್ತರ ಪ್ರದೇಶ ಇದು ಆರೋಹಣ ಕ್ರಮ ಅವರೋಹಣ ಅಂದರೆ ಫಸ್ಟ್ ಉತ್ತರ ಪ್ರದೇಶ ಬರುತ್ತೆ ಆಮೇಲೆ ಬಿಹಾರ ಬರುತ್ತೆ ಪಶ್ಚಿಮ ಬಂಗಾಳ ಕರ್ನಾಟಕ ಈ ರೀತಿಯಾಗಿ ಬರುತ್ತೆ ಅಂದರೆ ಆರೋಹಣ ಅಂದರೆ ಏರಿಕೆ ಕ್ರಮ ಅವರೋಹಣ ಅಂದರೆ ಇಳಿಕೆ ಕ್ರಮ ಅಂತಕ್ಕಂಥದ್ದು ಇನ್ನು ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಐದು ಸ್ಟೇಟ್ಗಳನ್ನ ನೋಡೋದಾದರೆ ಉತ್ತರ ಪ್ರದೇಶ ಫಸ್ಟ್ ಬರುತ್ತೆ ಮಹಾರಾಷ್ಟ್ರ ಬರುತ್ತೆ ಅದಾದಮೇಲೆ ಅದಾದಮೇಲೆ ಬಿಹಾರ ಪಶ್ಚಿಮ ಬಂಗಾಳ ಮತ್ತು ಮಧ್ಯಪ್ರದೇಶ ಅಂತ ಬರುತ್ತೆ ಇನ್ನು ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುತ್ತೆ ಅಂದರೆ ಎರಡು ಸಾವಿರದ ಅಕಾರ್ಡಿಂಗ್ ಟು ಟೂ ತೌಸಂಡ್ ಎಲೆವೆನ್ ಒಂದು ಜನಗಣತಿಯ ಪ್ರಕಾರ ಇಲ್ಲಿ ಏನಂದರೆ ಇಳಿಕೆ ಕ್ರಮದಲ್ಲಿ ಅಂದರೆ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥ ಐದು ರಾಜ್ಯಗಳು ನೋಡೋದಾದರೆ ಸಿಕ್ಕಿಂ ಮಿಜೋರಾಂ ಅರುಣಾಚಲ ಪ್ರದೇಶ ಗೋವಾ ಮತ್ತು ನಾಗಾಲ್ಯಾಂಡ್ ಬರುತ್ತೆ ಎರಡು ಸಾವಿರದ ಹನ್ನೊಂದರ ಜನಗಣತೆ ಪ್ರಕಾರ ಭಾರತದ ಜನಸಂಖ್ಯೆ ಎಷ್ಟಾಗಿದೆ ನೂರ ಇಪ್ಪತ್ತೊಂದು ಪಾಯಿಂಟ್ ಏಳು ಸಮಥಿಂಗ್ ಕೋಟಿ ಬರುತ್ತೆ ಭಾರತದ ಲಿಂಗಾನುಪಾತ ನೈನ್ ಫೋರ್ಟಿ ತ್ರೀ ಅಂತ ಬರುತ್ತೆ ಅಂದರೆ ಸಾವಿರ ಪುರುಷರಿಗೆ ಇಂತಿಷ್ಟು ಮಹಿಳೆಯರು ಅಂತೇಳಿ ಇನ್ನು ಭಾರತದ ಜನಸಾಂದ್ರತೆ ಅಂದರೆ ಪ್ರತಿ ಚದರ ಕಿಲೋಮೀಟ್ರಿಗೆ ಮೂರು ನೂರ ಎಂಬತ್ತೆರಡು ಜನವಾಸನೆ ಮಾಡ್ತಾರೆ ಅಂತಕ್ಕಂಥದ್ದು ಭಾರತೀಯ ಸಾಕ್ಷರತೆ ಪ್ರಮಾಣ ಕೂಡ ಸೆವೆಂಟಿ ತ್ರೀ ಇದೆ ಇನ್ನು ಅತಿ ಹೆಚ್ಚು ಸಾಕ್ಷರತೆ ಹೊಂದಿರತಕ್ಕಂಥ ರಾಜ್ಯಗಳನ್ನ ನೋಡಿದರೆ ಕೇರಳ ಮಿಜೋರಾಂ ಗೋವಾ ತ್ರಿಪುರ ಮತ್ತು ಪುದುಚೇರಿ ಬರುತ್ತೆ ಇದನ್ನು ಕೂಡ ನೋಡಬೇಕಾಗತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಈ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದ್ದಾರೆ ಮೊದಲನೇದಾಗಿ ರೀಗರ್ ಮಣ್ಣು ಅಧಿಕವಾಗಿ ಫಲವತ್ತಾಗಿದೆ ಆಪ್ಷನ್ ಬಿ ರೀಗರ್ ಮಣ್ಣು ಸಿಟ್ರಸ್ ಹಣ್ಣುಗಳಿಗೆ ಉತ್ತಮ ಆಪ್ಷನ್ ಸಿ ರೀಗರ್ ಮಣ್ಣು ಮಹಾರಾಷ್ಟ್ರದಾದ್ಯಂತ ಹರಡಿದೆ ಆಪ್ಷನ್ ಡಿ ರಿಗರ್ ಮಣ್ಣು ಲೆಗುಮಿನಸ್ ಬೆಳೆಗಳಿಗೆ ಸೂಕ್ತವಾದದ್ದು ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ನಾಲ್ಕು ಆಯ್ಕೆಗಳು ಕೂಡ ಸರಿಯಾಗಿದೆ ಎ ಬಿ ಸಿ ಡಿ ಅಂದರೆ ರಿಗರ್ ಮಣ್ಣನ್ನು ಕಪ್ಪು ಮಣ್ಣು ಅಂತ ಕೂಡ ಕರೀತಾರೆ ಕಪ್ಪು ಮಣ್ಣನ್ನು ರಿಗರ್ ಮಣ್ಣು ಅಂತ ಕರಿತಾರೆ ಇದನ್ನು ನೆನಪಿಟ್ಟುಕೊಳ್ಬೇಕು ನಂತರದಲ್ಲಿ ಕಪ್ಪು ಮಣ್ಣು ಮೆಕ್ಕಲು ಮಣ್ಣಿನ ನಂತರ ಹೆಚ್ಚು ಫಲವತ್ತಾದಂಥ ಮಣ್ಣಾಗಿದೆ ಅಂತಕ್ಕಂಥದ್ದು ಇನ್ನು ಹೆಚ್ಚು ಕಪ್ಪು ಮಣ್ಣು ಹೊಂದಿರೋ ರಾಜ್ಯ ಮಹಾರಾಷ್ಟ್ರ ಇಲ್ಲಿ ಸರಿ ಇದೆ ನಂತರದಲ್ಲಿ ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಸೂಕ್ತವಾದದ್ದು ಇದು ಕೂಡ ಸರಿ ಹತ್ತಿ ಬೆಳೆ ಇಂಪಾರ್ಟೆಂಟ್ ಇದು ಇನ್ನು ಕಣ್ಣು ಒಂದು ಕಪ್ಪು ಮಣ್ಣು ಏನಾಗುತ್ತೆ ಸಿಟ್ರಸ್ ಹಣ್ಣುಗಳಾದಂಥ ಸಿಟ್ರಸ್ ಅಂದರೆ ಹಣ್ಣುಗಳು ಯಾವ ಬರುತ್ತೆ ನಿಂಬೆ ಬರುತ್ತೆ ದ್ರಾಕ್ಷಿ ಬರುತ್ತೆ ಸಿಟ್ರಿಕ್ ಆ್ಯಸಿಡ್ ಇರತಕ್ಕಂಥದ್ದು ಕಿತ್ತಳೆ ಬೆಳೆಗೆ ಉಪಯುಕ್ತ ಆಗಿದೆ ಇದೀಗರ ಮಣ್ಣು ಲೆಗ್ಯುಮಿನಸ್ ಲೆಗ್ಯುಮಿನಸ್ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ಲೆಗ್ಯುಮಿನಸ್ ಅಂದರೆ ಏನು ಅರ್ಥ ಆಳವಾದ ಬೇರುಗಳು ಅಂತ ಅರ್ಥ ಆಗುತ್ತೆ ಏನಾಗುತ್ತೆ ಆಳವಾದ ಬೇರುಗಳ ಒಂದು ಬೆಳೆಗಳಾದಂಥ ಹತ್ತಿ ಕಬ್ಬು ಜೋಳ ತಂಬಾಕು ಮೆಣಸಿನಕಾಯಿ ನಿಂಬೆ ದ್ರಾಕ್ಷಿ ಬೆಳೆಗಳಿಗೆ ಇದು ಸೂಕ್ತ ಆಗಿದೆ ಇನ್ನು ಕಪ್ಪು ಮಣಿಗೆ ದೀರ್ಘಕಾಲದವರೆಗೆ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಒಂದು ಸಾಮರ್ಥ್ಯ ಕೂಡ ಇಲ್ಲಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಇನ್ನು ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಗಲ್ಫ್ ಕೆಳಗಿನಲ್ಲಿ ಯಾವುದರ ನಡುವೆ ಪಾಕ್ ಕೊಲ್ಲಿ ನೆಲೆಸಿದೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ನಿಮ್ಮ ಆಯ್ಕೆಗಳು ಗಲ್ಫ್ ಆಫ್ ಕಚ್ ಮೊದಲನೇದಾಗಿ ಆ್ಯಂಡ್ ಗಲ್ಫ್ ಆಫ್ ಖಂಬಾಟ್ ನಂತರದಲ್ಲಿ ಗಲ್ಫ್ ಆಫ್ ಮಣ್ಣಾರ್ ಆ್ಯಂಡ್ ಬೇ ಆಫ್ ಬೆಂಗಾಲ್ ನಂತರದಲ್ಲಿ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ದ್ವೀಪಗಳು ನಂತರದಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇಲ್ಲಿ ಸರಿಯಾದ ಉತ್ತರ ಅದು ಗಲ್ಫ್ ಆಫ್ ಮಣ್ಣಾರ್ ಆ್ಯಂಡ್ ಬೇ ಆಫ್ ಬೆಂಗಾಲ್ ಅಂತಕ್ಕಂಥದ್ದು ಆಪ್ಷನ್ ಬಿ ಸರಿಯಿದೆ ಪಾಕ್ ಕೊಲಿಯು ಭಾರತದ ದಕ್ಷಿಣ ಭಾಗದಲ್ಲಿ ಕಾರಿ ಮತ್ತು ಬಂಗಾಳ ಕೊಲಿಯ ನಡುವೆ ಇದೆ ಅಂತಕ್ಕಂಥದ್ದು ಇನ್ನು ಪಾಕ್ ಜಲಸಂಧಿ ಭಾರತ ಮತ್ತು ಭಾರತ ಮತ್ತು ಶ್ರೀಲಂಕಾಗೆ ಸಂಬಂಧಪಡುತ್ತೆ ಅಂತಕ್ಕಂಥದ್ದನ್ನು ಇನ್ನು ಸುಯೇಜ್ ಕಾಲುವೆ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದೆ ಮೆಡಿಟೇರಿಯನ್ ಮತ್ತು ಕೆಂಪು ಸ್ತಂತ್ರಕ್ಕೆ ಸಂಬಂಧಪಡುತ್ತೆ ಇನ್ನು ಪನಾಮ ಕಾಲುವೆ ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರಕ್ಕೆ ಸಂಬಂಧಪಡುತ್ತೆ ಇನ್ನು ಸಿಗ್ಫ್ರೈಡ್ ರೇಖೆ ಅಂತ ಬರುತ್ತೆ ಜರ್ಮನಿ ಮತ್ತು ಫ್ರಾನ್ಸ್ಗೆ ಸಂಬಂಧಪಟ್ಟಾಗೆ ಐರಾವತಿ ನದಿ ಭಾರತ ಮತ್ತು ಮಯನ್ಮಾರ್ಗೆ ಸಂಬಂಧಪಟ್ಟಾಗೆ ಡ್ಯೂರಾನ್ ರೇಖೆ ಭಾರತ ಮತ್ತು ಅಫ್ಘಾನಿಸ್ತಾನಕ್ಕೆ ಸಂಬಂಧಪಟ್ಟಾಗೆ ರೆಡ್ಕ್ಲಿಪ್ ರೇಖೆ ಅಂತ ಬರುತ್ತೆ ಭಾರತ ಮತ್ತು ಪಾಕಿಸ್ತಾನ ಸ್ಟ್ಯಾಫರ್ಡ್ ರೇಖೆ ಭಾರತ ಮತ್ತು ಬಾಂಗ್ಲಾದೇಶ ಬರುತ್ತೆ ಮ್ಯಾಕ್ ಬೌಂಡ್ ರೇಖೆ ಭಾರತ ಮತ್ತು ಚೀನಾ ಅಂಥೇಳಿ ಬರುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಮೂಲಭೂತ ಹಕ್ಕುಗಳು ಭಾರತೀಯ ಪೌರರಿಗೆ ಲಭ್ಯವಾಗುತ್ತವೆ ಆದರೆ ಅನ್ಯ ದೇಶಿಯಲ್ಲ ಅಂತ ಕೇಳಿದ್ದಾರೆ ಅಂದರೆ ವಿದೇಶಿಗರು ಅಥವಾ ಅನ್ಯ ದೇಶಿಯರು ಬೇರೆ ದೇಶದವರು ಮೊದಲನೇದಾಗಿ ಕಾನೂನಿನ ಮುಂದೆ ಸಮಾನತೆ ಅಭಿವ್ಯಕ್ತಿ ಮತ್ತು ವಾಕ್ ಸ್ವಾತಂತ್ರ್ಯ ಇನ್ನು ಅಲ್ಪಸ್ವ ಅಲ್ಪಸಂಖ್ಯಾತರು ತಮ್ಮದೇ ಭಾಷೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸುವ ಹಕ್ಕು ಆಪ್ಷನ್ ಡಿ ಜೀವ ಮತ್ತು ಸ್ವಾತಂತ್ರ್ಯದ ಸಂರಕ್ಷಣೆ ಇಲ್ಲಿ ಯಾವುದು ಸರಿ ಇದೆ ಅಂತಕ್ಕಂಥ ನೋಡಿದಾದರೆ ಬಿ ಮತ್ತು ಸಿ ಮಾತ್ರ ಇಲ್ಲಿ ಸರಿಯಾಗಿವೆ ಅಂತಕ್ಕಂಥದ್ದು ಅಭಿವ್ಯಕ್ತಿ ಮತ್ತು ವಾಕ್ ಸ್ವಾತಂತ್ರ್ಯ ನಂತರದಲ್ಲಿ ಅಲ್ಪಸಂಖ್ಯಾತರು ತಮ್ಮದೇ ಭಾಷೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸುವ ಹಕ್ಕು ಇದು ಅನ್ಯ ದೇಶರಿಗೆ ಸಂಬಂಧಪಡಲ್ಲ ಅಂತಕ್ಕಂಥದ್ದನ್ನು ನೋಡ್ಬೋದು ಇಲ್ಲಿ ಹದಿನೈದನೇ ವಿಧಿ ತಾರತಮ್ಯ ನಿಷೇಧದ ಬಗ್ಗೆ ತಿಳಿಸ್ಕೊಡ್ತದೆ ಮೂಲಭೂತ ಹಕ್ಕುಗಳನ್ನು ನೋಡಬೇಕಾದ್ರೆ ಸಂವಿಧಾನದ ಮೂರನೇ ಭಾಗ ಇಲ್ಲಿ ಹದಿನಾರನೇ ವಿಧಿ ಉದ್ಯೋಗದಲ್ಲಿ ಅವಕಾಶದ ಬಗ್ಗೆ ತಿಳಿಸ್ಕೊಡ್ತದೆ ಹತ್ತೊಂಬತ್ತನೇ ವಿಧಿ ಆರು ಸ್ವಾತಂತ್ರ್ಯದ ಹಕ್ಕುಗಳ ಬಗ್ಗೆ ತಿಳಿಸ್ಕೊಡ್ತದೆ ಇನ್ನು ಇಪ್ಪತ್ತೊಂಬತ್ತನೇ ವಿಧಿ ಏನು ತಿಳಿಸ್ಕೊಡ್ತದೆ ಅಲ್ಪಸಂಖ್ಯಾತರ ಭಾಷೆ ಮತ್ತು ಸಂಸ್ಕೃತಿಯ ಸಂರಕ್ಷಣೆ ಹಕ್ಕಿನ ಬಗ್ಗೆ ತಿಳಿಸ್ಕೊಡ್ತದೆ ಇನ್ನು ಮೂವತ್ತನೇ ವಿಧಿ ಅಲ್ಪಸಂಖ್ಯಾತರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ಮನಿಸುವ ಹಕ್ಕಿನ ಬಗ್ಗೆ ತಿಳಿಸ್ಕೊಡ್ತದೆ ಇನ್ನು ಭಾರತೀಯರಿಗೂ ಮತ್ತು ವಿದೇಶಿಯರಿಗೂ ಲಭ್ಯವಿರುವ ಅಮೂಲಭೂತ ಹಕ್ಕುಗಳಂದರೆ ಅದು ಕಾನೂನು ಮುಂದೆ ಸಮಾನತೆ ಅಪರಾಧಿಗಳಿಗೆ ಒಂದು ರಕ್ಷಣಾ ಸ್ವಾತಂತ್ರ್ಯ ಜೀವಿಸುವ ಹಕ್ಕು ಶಿಕ್ಷಣದ ಹಕ್ಕು ಅಕ್ರಮ ಬಂಧನ ಮತ್ತು ಸೆರವಾಸದ ವಿರುದ್ಧ ರಕ್ಷಣೆ ಶೋಷಣೆ ವಿರುದ್ಧ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಇವೆಲ್ಲವೂ ಕೂಡ ಅದರಲ್ಲಿ ಬರುತ್ತೆ ಇನ್ನು ನಿನ್ನೆ ಕೇಳಿದಂಥ ಒಂದು ಪ್ರಶ್ನೆಯನ್ನು ಕೊಡಲಾಗಿದೆ ಇಲ್ಲಿ ಇದನ್ನು ನೋಡಿ ನೀವೇನು ಮಾಡ್ಬೋದು ಉತ್ತರವನ್ನು ಬರಿಬೋದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ವೈಕಂ ಸತ್ಯಾಗ್ರಹದಲ್ಲಿ ಭಾಗಿಯಾದವರು ಅಂತ ಕೇಳಿದರೆ ಶ್ರೀ ನಾರಾಯಣ ಗುರು ಮತ್ತು ಮಹಾತ್ಮ ಗಾಂಧೀಜಿ ಪೆರಿಯಾರ್ ಮತ್ತು ಶ್ರೀ ಗುರು ಶ್ರೀ ಗುರು ಮಹಾತ್ಮ ಗಾಂಧೀಜಿ ಮತ್ತು ಪೆರಿಯಾರ್ ಮೇಲೆ ಯಾವುದೂ ಅಲ್ಲ ಅಂತಕ್ಕಂಥದ್ದು ಜೊತೆಗೆ ಪೆರಿಯಾರ್ ಎಂದರೇನು ಇದರ ಅರ್ಥದ ಜೊತೆಗೆ ಇದರ ಉತ್ತರವನ್ನು ನೀವು ಇಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಪ್ರಕಟಿಸ್ಬೋದಾಗಿದೆ ಇನ್ನು ಮುಂದಿನ ಪ್ರಶ್ನೆ ಇರ್ತಾಗಿದೆ ಈ ಕೆಳಗಿನ ಯಾವ ಒಂದು ಹಾರ್ಮೋನು ಕೆಳಗಿನ ಯಾವ ಒಂದು ಹಾರ್ಮೋನು ಪ್ರಚೋದಿಸುವುದರಿಂದ ಸಸ್ಯ ಜೀವಕೋಶಗಳು ಬೆಳೆಯೋ ರೀತಿಯಲ್ಲಿ ಆ ಸಸ್ಯ ಜೀವಕೋಶಗಳು ಇಲ್ಲಿ ಏನು ಮಾಡ್ತಂದರೆ ಬೆಳಕಿನತ್ತ ಬಾಗುತ್ತಿರುವುದು ಗೋಚರ ಆಗ್ತದೆ ಅಂತಕ್ಕಂಥದ್ದು ಇಲ್ಲಿ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಕ್ಸಿನ್ ಅಂತಕ್ಕಂಥದ್ದು ಆಪ್ಷನ್ ಬಿ ಸೈಟೋಕಿನಿಕ್ ಕೊಟ್ಟಿದ್ದಾರೆ ಗೆಬ್ಬರ್ಲಿನ್ ಆ್ಯಕ್ಸಿನ್ ಮತ್ತು ಅವಾಸಿಸಿಕ್ ಇಲ್ಲಿ ಆಮ್ಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಆಕ್ಸಿನ್ ಅಂತಕ್ಕಂಥದ್ದು ಆಪ್ಷನ್ ಬಿ ಇಲ್ಲಿ ಇದು ಸಸ್ಯಗಳ ಒಂದು ಕೋಶಗಳ ವಿಸ್ತರಣೆಗೆ ಮಗು ಉತ್ಪಾದನೆಗೆ ಪ್ರಚೋದನೆ ನೀಡ್ತದೆ ಇನ್ನು ಅಪ್ಸಿಕಾಮ್ಲ ಅಂತಕ್ಕಂಥದ್ದು ಏನು ಬರುತ್ತೆ ಇದು ಸಸ್ಯಗಳ ಬೆಳವಣಿಗೆಯನ್ನು ಕಡಿಮೆ ಮಾಡ್ತದೆ ಅಂತಕ್ಕಂಥದ್ದು ಎಲೆಗಳು ಹಣ್ಣಾಗಿ ಉದರಲ್ಲೂ ಕೂಡ ಇದು ಕಾರಣ ಆಗಿದೆ ಇದನ್ನು ಎ ಬಿ ಸಿ ಡಿ ಕೂಡ ಅಂತ ಇದನ್ನು ಕರಿತಾರೆ ಇನ್ನು ಸೈಟೋಕೆನ್ಯಾನ್ ಅಂತ ಒಂದು ಬರುತ್ತೆ ಇದು ಆಪ್ಷನ್ ಎದಲ್ಲಿ ಏನು ನೋಡ್ತಾ ಇದ್ರ ಇದು ಸಸ್ಯದ ಬೇರು ಮತ್ತು ಕಾಂಡಗಳಲ್ಲಿ ಕೋಶ ವಿಭಜನೆ ನಡೆಯಲು ಪ್ರಚೋದಿಸುವ ಹಾರ್ಮೋನ್ ಆಗಿದೆ ಇದನ್ನು ರೈತರು ಹೆಚ್ಚು ಇಳುವರಿ ಪಡೆಯಲು ಬಳಸ್ತಾರೆ ಇನ್ನು ಗಿಬ್ಬರ್ಲಿಲ್ಲ ಅಂತ ಬರುತ್ತೆ ಇದ್ರ ಬಗ್ಗೆ ನೋಡೋದಾದರೆ ಇದು ಸಸ್ಯಗಳ ಬೆಳವಣಿಗೆಯನ್ನು ನಿಯಂತ್ರಿಸ್ತದೆ ಇನ್ನು ಇಥಲಿನ್ ಅಂತಕ್ಕಂಥದ್ದು ಬರುತ್ತೆ ಬೀಜ ಮೊಳಕೆ ಇಡಲು ಮತ್ತು ಕಾಯಿ ಹಣ್ಣುಗಳು ಇದು ಉಪಯುಕ್ತ ಆಗಿದೆ ಅಂತಕ್ಕಂಥದ್ದು ಇನ್ನು ಇನ್ನೊಂದು ಪ್ರಶ್ನೆ ಇಲ್ಲಿ ನಿನ್ನೆ ಕೇಳಿದ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಇದು ಇದರಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಕೆಳಗಿನ ಹೇಳಿಕೆಗಳನ್ನು ಸಂಬಂಧಿಸಿದಂತೆ ಯಾವುದು ಸರಿ ಸಂವಿಧಾನದ ಹದಿನೈದು ಹದಿನಾರು ಹದಿನೇಳು ಮೂವತ್ತೆಂಟು ಮತ್ತು ನಲವತ್ತಾರು ವಿಧಿಗಳು ತಾರತಮ್ಯ ಮಾಡಬಾರ್ದು ಅಂತ ತಿಳಿಸ್ಕೊಡ್ತವೆ ಇನ್ನು ಆಪ್ಷನ್ ಬಿ ಹದಿನಾರು ಉಪವಿಧಿ ನಾಲ್ಕು ಮೂರುನೂರ ಇಪ್ಪತ್ತು ಉಪವಿಧಿ ನಾಲ್ಕು ಉದ್ಯೋಗ ವಲಯ ಪರಿಶಿಷ್ಟ ಜಾತಿ ಪಂಗಡಿಗಳಿಗೆ ಮೀಸಲಾತಿ ಇನ್ನು ಮೂರರ ಮೂವತ್ತು ಮೂರುನೂರ ಮೂವತ್ತೆರಡು ಮತ್ತು ಮೂರನೂರ ಇಪ್ಪತ್ನಾಲ್ಕು ರಾಜಕೀಯ ಕ್ಷೇತ್ರದಲ್ಲಿ ಪರಿಶಿಷ್ಟರಿಗೆ ಮೀಸಲಾತಿ ಇನ್ನು ಇಪ್ಪತ್ತರ ವಿಧಿ ಶೈಕ್ಷಣಿಕ ಸೌಲಭ್ಯ ಇನ್ನು ಇಪ್ಪತ್ತೈದನೇ ವಿಧಿ ಸಾರ್ವಜನಿಕ ಧಾರ್ಮಿಕ ಕೇಂದ್ರಗಳಿಗೆ ಮುಕ್ತ ಅವಕಾಶ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದು ಸಂಕೇತಗಳನ್ನು ಗುರುತಿಸಿ ಈ ಪ್ರಶ್ನೆ ಕೂಡ ನಾನು ಕೇಳಿದ್ದೆ ನೀವು ಉತ್ತರವನ್ನು ಪ್ರಕಟಿಸ್ಬೋದಾಗಿದೆ ಕೆಲವೊಂದು ಕ್ವಿಷನಲ್ಲಿ ಭಾಗಿಯಾಗ್ಬೋದು ಇಲ್ಲಿ ಅಭ್ಯರ್ಥಿಗಳು ಇನ್ನು ಕೆಲವೊಂದು ಪ್ರಶ್ನೆಗಳು ನೋಡೋಣ ಇನ್ನೊಂದು ಪ್ರಶ್ನೆ ಮಾನವ ಸಮಾಜವು ಸ್ವಾಭಾವಿಕ ಅಸಮಾನತೆಗಳಿಂದ ರೂಪುಗೊಳ್ಳುತ್ತವೆ ಈ ಸ್ವಾಭಾವಿಕ ಅಸಮಾನತೆಯು ಶ್ರಮ ವಿಭಜನೆಯಿಂದ ಕೂಡಿರುತ್ತದೆ ಎಂಬ ಹೇಳಿಕೆ ಯಾವ ಪುಸ್ತಕಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು ನಿಮ್ಮ ಆಯ್ಕೆಗಳು ದಿ ರಿಪಬ್ಲಿಕ್ ದಾಸ್ ಕ್ಯಾಪಿಟಲ್ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ದಿ ಪಾಲಿಟಿಕ್ಸ್ ಅಂತ ಕೊಟ್ಟಿದ್ದಾರೆ ಇದು ಒಂದು ಪ್ರಶ್ನೆ ಇನ್ನು ನೆಕ್ಸ್ಟ್ ಇನ್ನೊಂದು ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿಗೆ ಬಂದ ವರ್ಷ ಅಂತ ಕೇಳಿದ್ದಾರೆ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿಗೆ ಬಂದ ವರ್ಷ ಸಾವಿರದ ಒಂಬೈನೂರ ಐವತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತಾರು ಸಾವಿರದ ಒಂಬೈನೂರ ಎಂಬತ್ತಾರು ಸಾವಿರದ ಒಂಬೈನೂರ ಐವತ್ತೈದು ಸುಮಾರು ಮೂರು ಪ್ರಶ್ನೆಗಳನ್ನು ಈ ಬಾರಿ ನಿಮಗೆ ಹೋಮ್ವರ್ಕ್ ಕೊಡಲಾಗಿದೆ ಸರಿ ಉತ್ತರವನ್ನು ಕಂಡುಕೊಂಡು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರವನ್ನು ಪ್ರಕಟಿಸ್ಬೋದಾಗಿದೆ ಜೊತೆಗೆ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇನ್ನು ಏಪ್ರಿಲ್ ಮಂತ್ನಲ್ಲಿ ಸಾಕಷ್ಟು ಒಂದು ಅಕಾಡೆಮಿ ಕಡೆಯಿಂದ ವಿಶೇಷ ಯೋಜನೆಗಳನ್ನ ನಿಮಗಾಗಿ ತೆಗೆದುಕೊಂಡು ಬರಲಾಗ್ತಾ ಇದೆ ಯಾರೆಲ್ಲ ಪ್ಲಸ್ ಮೆಂಬರ್ಶಿಪ್ಪನ್ನು ಪಡ್ಕೋಬೇಕಂತಿದ್ದೀರಾ ದಯವಿಟ್ಟು ಪ್ಲೇಸ್ಟೋರ್ಗೆ ಹೋಗಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಪ್ಲಸ್ ಮೆಂಬರ್ಶಿಪ್ ಪಡ್ಕೊಂಡು ವಿಡಿಯೋಗಳನ್ನು ನೋಟ್ಸ್ಗಳನ್ನು ಎಜುಕೇಟರ್ಸ್ನಿಂದ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಪಡ್ಕೊಂಡು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಯಶಸ್ಸಿಗೆ ನೀವು ಮನೆಯಲ್ಲಿ ಕೂತ್ಕೊಂಡು ತಯಾರಿನ ನಡೆಸ್ಬೋದಾಗಿದೆ ಅಂತಕ್ಕಂಥದ್ದು ಸೊ ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಏನಾದರೂ ಪಡಿಬೇಕೆಂದ್ರೆ ಆಯ್ ಎಮ್ ಎಮ್ ಎಸ್ ಎ ಬಿ ಅಂತಕ್ಕಂಥದ್ದು ಒಂದು ಕೂಪನ್ ಕೋಡನ್ನು ನೀವು ಬಳಕೆ ಮಾಡ್ಕೊಳ್ಬೋದು ಐ ಕ್ಯಾಪಿಟಲ್ ಇರುತ್ತೆ ಎಮ್ ಎ ಎಮ್ ಎಸ್ ಎ ಬಿ ಈ ಕೂಪನ್ ಕೋಡನ್ನು ಬಳಸಿದ್ದೆ ಆದರೆ ಅಂದರೆ ಟೆನ್ ಪರ್ಸೆಂಟ್ ಅಂದರೆ ಪ್ರತಿಯೊಂದು ಕೋರ್ಸ್ನಲ್ಲಿ ನಿಮಗೆ ಒಂದು ಡಿಸ್ಕೌಂಟ್ ಸಿಗುತ್ತೆ ಇದರ ಲಾಭವನ್ನು ಪಡ್ಕೊಳ್ಬೋದಾಗಿದೆ ವಿಡಿಯೋನ ವೀಕ್ಷಿಸಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ಧನ್ಯವಾದ ಸಲ್ಲಿಸಿ ನಾನು ಮಾತಿಗೆ ವಿರಾಮ್ತಾ ಇದ್ದೀನಿ ಜೈ ಹಿಂದ್